ವಯಸ್ಸಾದವ್ರಿಗೆ ಸಾಮಾನ್ಯವಾಗಿ ಅವ್ರದ್ದೇ ಆದಂತಹ ಡಯಟ್ ಫುಡ್ ಅಥವಾ ಅವ್ರಿಗೆ ಆದಂತಹ ಜೀರ್ಣ ಆಗುವಂತಹ ಊಟವನ್ನ ಕೊಡ್ತಾರೆ. ಇನ್ನು ಆನೆಗಳಿಗೂ ಕೂಡ ಅದೇ ರೀತಿಯಾದಂತಹ ಒಂದು ಆಹಾರವನ್ನ ಕೊಡ್ತಾರೆ. ಬನ್ನರಘಟ್ಟ ಸಫಾರಿ ಪಾರ್ಕ್ ನಲ್ಲಿ ಗಾಯತ್ರಿ ಅನ್ನೋ ಒಂದು ಆನೆಗೆ ಅದಕ್ಕೆ ಆದಂತಹ ಸೆಪರೇಟ್ ಆಗಿ ಊಟವನ್ನು ತಯಾರಿಸ್ತಾರೆ. ಇದರಲ್ಲಿ ಸಾಮಾನ್ಯವಾಗಿ ರಾಗಿ ಜೊತೆ ಬೇರೆ ಎಲ್ಲ ಕಾಳುಗಳ ಪದಾರ್ಥಗಳನ್ನು ಹಾಕ್ತಾರೆ. ಆದರೆ ಇದರಲ್ಲಿ ಹಾಕ್ತಾ ಇರೋವಂಥ ಎರಡು ಪದಾರ್ಥ ಏನು ಅಂತಂದರೆ ಬೆಲ್ಲ ಮತ್ತು ಕೊಬ್ಬರಿ. ಇದೇ ಗಾಯತ್ರಿ ಅನ್ನೋ ಒಂದು ಆನೆಗೆ ಊಟವನ್ನು ಮಾಡಿಸ್ತಿದ್ದಾರೆ. ಈ ಒಂದು ಗಾಯತ್ರಿ ಅನ್ನುವಂತಹ ಆನೆಗೆ 88 ವರ್ಷ ಆಗಿದೆ ಅಂತ ಇಲ್ಲಿನ ಕೇರ್ ಟೇಕರ್ ಹೇಳುವಂತಹ ಮಾತು. 20 ವರ್ಷದ ಹಿಂದೆ ಭಾಳ ಚೆನ್ನಾಗಿತ್ತು ಆನೆ, ಫಂಕ್ಷನ್ ಹೋಗ್ತಾ ಇತ್ತು, ಆಮೇಲೆ ಎಲಿಫೆಂಟ್ ರೈಡ್ ಮಾಡ್ತಾ ಇತ್ತು, ಭಾಳ ಫಾಸ್ಟಾಗಿತ್ತು ಆನೆ. ಇತ್ತು 4-5 ವರ್ಷದಿಂದ ವೀಕ್ ಆಗಿಬಿಟ್ಟಿದೆ ಆನೆ, ನಡೆಯೋಕ್ಕಾಗಲ್ಲ ಜಾಸ್ತಿ, ಏಜ್ ಆಗಿದೆ ಅಲ್ವಾ, ಕಿವಿ ಕೇಳಿಸಲ್ಲ ಸರಿಯಾಗಿ, ಆಮೇಲೆ ಕಣ್ಣು ಕಾಣಿಸಲ್ಲ, ಸ್ಮೆಲ್ ಹಿಡ್ಕೊಂಡು ನನ್ನ ಹಿಂದೆ ಬರ್ತಾ ಇರುತ್ತೆ, ನಾನು ಮುಂದೆ ಹೋದಂಗೆ ಬರ್ತಾ ಇರುತ್ತೆ. ನಾನು 8 ಗಂಟೆಗೆ ಬರ್ತೀನಿ ಡೈಲಿ, 8 ಗಂಟೆ ಬಂದರೆ 5-5:30 ಹೋಗೋದು, ಯಾವ ಜೊತೆಗೆ ಇರ್ತೀನಿ ಡೈಲಿ. ರಜಾ ಇಲ್ಲ ಇಲ್ಲ, ನಮ್ಗೆ ರಜಾ ಅನ್ನೋದಿಲ್ಲ, ನಾನು ಗಾಯತ್ರಿಗೋಸ್ಕರ ದುಡಿತಾ ಇದ್ದೀನಿ ಸರ್. ನಮ್ಮನೆ ಫ್ಯಾಮಿಲಿಗೂ ಅಷ್ಟೇ, ಆನೆ ಕಂಡ್ರೆ ಭಾಳ ಇಷ್ಟ ನಮಗೆ, ಗಾಯತ್ರಿ ಅನ್ನೋದು ಭಾಳ ಇಷ್ಟ. ಯಾಕಂದರೆ ನಾನು ಬೆಳಗಿಂದ ಸಾಯಂಕಾಲವರೆಗೆ ಇದ್ರ ಜೊತೆ ಕಾಲ ಕಳೆಯೋದು, 1-2 ಅವರ್ ನನ್ನ ಮಕ್ಕಳ ಜೊತೆ ಕಾಲ ಕಳೀತೀನಿ ಅಷ್ಟೇ. ಹಾಂ, ನನಗೆ ಗಾಯತ್ರಿ, ನಮ್ಮ ತಾಯಿನೂ ಇನ್ನೂ ಇದ್ದಾರೆ, ಅದಕ್ಕೂ ಏಜ್ ಆಗೋದೆ ನಮ್ಮ ತಾಯಿಗೂ, ಇದಂದರೆ ಭಾಳ ಇಷ್ಟ. ನಮ್ಮ ತಾಯಿಗೆ ನಾನು ನೋಡೋಕೆ ಹೋಗಲ್ಲ, ಅದೇ ನೋಡೋಕೆ ಬರುತ್ತೆ ಶಿವಮೊಗ್ಗದಿಂದ. ಗಾಯತ್ರಿ ನೋಡೋಕ್ಕೋಸ್ಕರ ಜೀವನನೇ, ನನ್ನ ಮಕ್ಕಳು ಬೆಳೆಯೋದು ನಾನು ನೋಡಿಲ್ಲ ಸರಿಯಾಗಿ. ಅವು ಮೊದಲು ಆನೆ ಫಂಕ್ಷನ್ ಇತ್ತು, ರೈಡ್ ಇತ್ತು, ಆನೆ ಬಿಟ್ಟರೆ ನನಗೆ ಬೇರೆ ಇದೇ ಇರಲಿಲ್ಲ. ನನ್ನ ಮಕ್ಕಳು ಬೆಳೆದಿದ್ದೆ ನನಗೆ ಗೊತ್ತಿಲ್ಲ, ಇವತ್ತು ಡಿಗ್ರಿ ಎಲ್ಲ ಮಾಡ್ತವ್ರೆ, ನನ್ನ ಮಕ್ಕಳು ಬೆಳೆದಿದ್ದು ನನಗೆ ಗೊತ್ತಿಲ್ಲ, ನಾನೇ ಜೊತೆ ಒಡನಾಟ ಜಾಸ್ತಿ. ಯಾವಾಗಲೂ ದುಡಿತಾನೆ ಇದು ಇರೋವರೆಗೆ ಇರ್ತೀನಿ, ಆಮೇಲೆ ಯಾವಾಗಲೂ ದುಡಿತಾನೆ ಇರ್ತೀನಿ ಇದು ಇರೋವರೆಗೆ ಇರ್ತೀನಿ, ಆಮೇಲೆ ಒಂಬೈನೂರ 1968 ಕಿಡ್ನಿ ಆಪರೇಷನ್ ಸಿಕ್ಕಿದಂತಾನೆ. ಆವಾಗಲೇ ಇದಕ್ಕೆ 32 ಅಂತ ಡಿಕ್ಲೇರ್ ಮಾಡಿದರು. ಸೊ ಅದಾದ ನಂತರ ಅಲ್ಲಿ ಕುಮ್ಕಿ ಆನೆಗೆ ಕೆಲಸ ಮಾಡ್ತಿತ್ತು, ಮತ್ತು ಅಂಬಾರಿ ಜೊತೆಯಲ್ಲಿ ಹೋಗ್ತಿತ್ತು ಕುಮ್ಕಿ ಆನೆಗೆ. ಅದ್ರ ಜೊತೆ ಅಲ್ದೇ ಇದಕ್ಕೆ ಟಿಂಬರ್ ಕೆಲಸ, ಬೇರೆ ಬೇರೆ ಇನ್ನಿತರ ಎಲ್ಲ ಕೆಲಸಗಳು ಮಾಡಿದೆ ಆನೆ. ಸೊ ಅದಕ್ಕೆ ತುಂಬಾ ಕೆಲಸ ಮಾಡಿದ್ರಿಂದ ಈ ಆನೆ ಇಲ್ಲಿಗೆ ರಿಟೈರ್ಮೆಂಟ್ ಅಂತೇಳಿ ತಂದುಕೊಟ್ಟಿದ್ದು. ಅಂದರೆ ಆಗ ತುಂಬ ವೀಕ್ ಆಗಿಬಿಟ್ಟಿತ್ತಾನೆ. ಸೊ ಇದನ್ನೊಂದು 10 ಬದುಕಿರ್ಬೋದು. ಸೊ ಹಾಗಾಗಿ ಇದನ್ನು ರಿಟೈರ್ಮೆಂಟ್ಗೆ ಬಂದಿರಘಟ್ಟ ನೋಡಿ ಕಳಿಸೋಣ ಅಂತೇಳಿ ಇಲ್ಲಿ ಬಂದು ಉಳ್ಕೊತಿದ್ದೆ 2002. ಸೊ ನಾವು ಇದಕ್ಕೆ ಸ್ಪೆಷಲ್ ಫೀಡಿಂಗು ಜೊತೇಲಿ, ಯಾವುದಕ್ಕೆ ಇದ್ರ ಜೊತೆಲೇ ಬಂದಂಥ ಮಾವತ ಯಾರೋ ರಾಜು, ಆ ರಾಜು ಅವರಿಗೆ ಜೊತೇಲಿ ಕೊಟ್ಟ ಮೇಲೆ, ಸೊ ಈ ಒಂದು 4-5 ವರ್ಷದಿಂದ ಇದಕ್ಕೆ ಕಣ್ಣು ಕಾಣಲ್ಲ, ಕಿವಿನೂ ಕೇಳಲ್ಲ ಈ ಆನೆಗೆ. ಸೊ ಮುಖ್ಯವಾಗಿ ಅದು ಇಂಪಾರ್ಟೆಂಟ್. ಈ ಒಂದು ಏನು ಕೆಳಗಡೆ ಸ್ಮೆಲ್ ಇದೆಯಲ್ಲ, ಸ್ಮೆಲ್ ನೋಡಿಕೊಂಡು ಮತ್ತು ರೇಡಿಯೇಷನ್ ನೋಡಿಕೊಂಡೇ ಅದು ಹೋಗೋದು. ಸೊ ಒಂದೊಂದ್ಸತಿ ಕಾಡಿಗೆ ಹೋದರೆ 2-3 ಬರೋದಿಲ್ಲ ಒಂದೊಂದ್ಸತಿ. ಆವಾಗ ನಾವೆಲ್ಲ ಸ್ವತಃ ನಾವೇ ಹೋಗಿ, ಎಲ್ಲೂ ಹೋಗಿರಲ್ಲ, ನಿಂತಿರುತ್ತೆ, ಬಟ್ ಯಾವ ಕಿವಿ ಕೇಳಲ್ಲ ಮತ್ತು ಕಣ್ಣು ಕಾಣ್ತಿರೋದ್ರಿಂದ ಸುಮ್ಮನೆ ಎದ್ಬಿಟ್ಟಿರುತ್ತೆ. ಸೊ ಅವಾಗ ವಾಪಸ್ ಮಾವತ ಮತ್ತು ಕಾವಾಡಿ ಇಬ್ಬರು ಸೇರಿಕೊಂಡು ನಾವೆಲ್ಲ ಹೋಗಿ ಸೇರಿ ಕರ್ಕೊಂಬರ್ಬೇಕಾಗತ್ತೆ. 10 ಅಷ್ಟೇ ಬದುಕಿರುತ್ತೆ ಅನ್ನೋವಂಥದ್ದು ಅಂತ ಹೇಳಿರೋರು 23 ಬದುಕಿದೆ ಅಂದರೆ ಅಚ್ಚರಿ ಅನ್ಸಲ್ವ ಸರ್? ಈಗಲೂ ಇನ್ನು ನಾ ಈಗಿರೋಂಥ ಸಿಚುವೇಶನ್ ಮತ್ತು ಈಗಿರೋಂಥ ಒಂದು ಆರೋಗ್ಯ ಸ್ಥಿತಿ ನೋಡಿದ್ರೆ ಇನ್ನೂ 25 ಬದುಕಿದ್ದೀನಿ. ಇನ್ನು ಇದರ ಆರೈಕೆಗೋಸ್ಕರ ನೀವು ಹೇಳ್ತಿದ್ರಿ, ಇದಕ್ಕೆ ತುಂಬ ಆರೈಕೆ ಮಾಡ್ತೀವಿ, ಇದ್ರದ್ದು ಊಟ ಅಂತ ಏನು ಸ್ಪೆಷಲ್ ಇರುತ್ತೆ ಅಂತ?
ಸೊ ಈಗ ಮುಖ್ಯವಾಗಿ ಇಲ್ಲಿ ಸಿರಿಧಾನ್ಯ ಅಂತ ಏನಿರುತ್ತೆ, ಸಿರಿ ಮಕ್ಕಳಿಗೆ ಒಂದು ಸಿರಿಧಾನ್ಯ ಕೊಡ್ತಾರೆ, ಆ ಥರ ಸಿರಿಧಾನ್ಯದ ಸಪ್ರೇಟಾಗಿ ಇದಕ್ಕೆ ಅದೆಲ್ಲ ಬೇಯಿಸಿ ಜೊತೆಯಲ್ಲಿ ಈರುಳ್ಳಿ ಮತ್ತು ಅದು ಎಲ್ಲ ಕಾಳುಗಳು ಹಾಕಿ ಮತ್ತು ಸ್ವಲ್ಪ ಉಪ್ಪು ಹಾಕಿ ಪ್ರತಿದಿನ ಇದನ್ನು ಕೊಡ್ತೀವಿ. ಅದಲ್ದಿರೋ ಜೊತೆಯಲ್ಲಿ ಇದಕ್ಕೆ ಹುಲ್ಲು ಬೇಕಾದಂಥ ಸಣ್ಣ ಹುಲ್ಲು, ಅದಕ್ಕೆ ಜಿಗಿಯಕ್ಕಾಗಲ್ಲ, ಹಲ್ಲಿಲ್ಲ ಪಾಪ, ಅದಕ್ಕೆ ಸಣ್ಣ ಹುಲ್ಲು ಕೊಡ್ತೀವಿ. ನಿಮ್ಮ ಅಧಿಕಾರಿಗಳ ಬಗ್ಗೆ ಹೇಳೋದಾದರೆ ಮತ್ತು ರಾಜ್ಯವ್ರ ಬಗ್ಗೆ ಹೇಳೋದಾದರೆ ಸರ್? ಒಂದು ನಮ್ಮ ಅಧಿಕಾರಿಗಳ ಒಂದು ಸಪೋರ್ಟ್ ಇಲ್ಲ ಅಂದರೆ ನಾವೇನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾವು ಏನು ಕೇಳಿದ್ರು ಇದಂತ ಆನೆ ಇದಾಗಿದೆ ಸ್ವಲ್ಪ ಏನಾದರೂ ಬೇಕು ಅಂದರೆ ಇಮಿಡಿಯೇಟಾಗಿ ಡಾಕ್ಟ್ರು ಬರ್ತಾರೆ, ಫಸ್ಟ್ ಡಾಕ್ಟ್ರು ಬಂದು ಚೆಕ್ ಮಾಡ್ತಾರೆ, ಚೆಕ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ನಡೆಯುತ್ತೆ. ಸೊ ಅದಕ್ಕೆ ಸ್ಪೆಷಲ್ ಫೀಡಿಂಗ್ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ, ಅದು ಮಾವು ತಿಳ್ಬೋದಾಗುತ್ತೆ ಎಷ್ಟು ತಿನ್ನುತ್ತೆ ಅಂತ. ಸೊ ಅದೇ ಡಾಕ್ಟ್ರ್ ಡಯಟ್ ಮೇಲೇ ನಾವು ಫೀಡಿಂಗ್ ಕೊಡ್ತೀವಿ, ಹಾಗಾಗಿ ತುಂಬ ಚೆನ್ನಾಗಿದೆ. ರಾಜು ಬಗ್ಗೆ ಹೇಳಬೇಕಾದ್ರೆ ತನ್ನ ಸ್ವಂತ ತಾಯಿಗಿನ ಚೆನ್ನಾಗಿ ನೋಡ್ಕೊಂಡಿದ್ದೀವಿ. ರಾಜು ಅವರು ಹೇಳ್ತಿರೋ ಅವ್ರು ನಮ್ಮ ಆನೆಗೋಸ್ಕರ ಗಾಯತ್ರಿಗೋಸ್ಕರ ನಾನು ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಅಂತ. ಅಷ್ಟು ಡೆಡಿಕೇಟೆಡ್, ಅಷ್ಟು ಪ್ರೀತಿ ಇರುವಂಥ ರಾಜು ಅವ್ರ ಬಗ್ಗೆ ನಿಮ್ಮ ಮಾತು ಸರ್? ನಾನು ಹೇಳಬೇಕು ಅಂದರೆ ಮೇಡಮ್, ಈಗ ಅವರು ಊರಿಗೆ ಹೋಗಿದ್ರೆ ಊರಿಗೆ ಹೋಗಲ್ಲ ಪಾಪ ಮನುಷ್ಯ, ಅವರು ತನ್ನ ತಾಯಿ ನೋಡೋಕೆ ಹೋಗಲ್ಲ. ಯಾವಾಗಲೂ ಗಾಯತ್ರಿ ಅಂತ ಬೆಳಗ್ಗೆ 7:30ಗೆ ಬರ್ತಾನೆ, ಬೆಳಗ್ಗೆ 7:30ಗೆ ಬಂದು ಗಾಯತ್ರಿ ಕಾಡು ಹೋಗೋ ತನಕ ಜೊತೆಲೇ ಇರ್ತಾನೆ. ಸೊ ಅದಕ್ಕೆಲ್ಲ ಆವಾಭಾವ ಜೊತೆಯಲ್ಲಿ ಎಲ್ಲ ಥರದ ವಿಚಾರನ ಅವ್ನು ನೋಡ್ಕೊತಾರೆ, ಜೊತೆಲ್ಲ ಕಾವಾಡಿನೂ ಅಷ್ಟು ತುಂಬ ಚೆನ್ನಾಗಿ ನೋಡ್ಕೊತಾರೆ. ಸೊ ನಾವು ಎರಡನೇ ಮಾತು ಹೇಳೋಂಗಿಲ್ಲ. ಸೊ ಇದೆಲ್ಲ ನಮ್ಮ ತಾಯಿ ಇದ್ದಂಗಮ್ಮ, ನಮ್ಮ ತಾಯಿನ ಹೆಂಗೆ ನೋಡ್ಕೊತೀವಿ ಮನೇಲಿ ಆ ರೀತಿ ನೋಡ್ಕೊತೀವಿ. ಸುಮಾರೊಂದು 13-14 ವರ್ಷಗಳ ನಂತರ ಅದು ಮಸ್ತ್ ಬರುತ್ತೆ, ಮಸ್ತ್ ಅಂತ ಹೇಳ್ತಾರೆ ಅದನ್ನು. ಪ್ರತಿ ವರ್ಷ 1 ವರ್ಷಕ್ಕೊಂದ್ಸತಿ ಬರ್ತವೆ. ಆ ಮಸ್ತ್ ಬಂದಂಥ ಸೀಸನ್ನಲ್ಲಿ ಆ ಒಂದು ಟೈಮಲ್ಲಿ ಅದಕ್ಕೆ ತುಂಬಾ ಅಗ್ರೆಸಿವ್ ಆಗಿರ್ತವೆ. ಅದು ಏನು ಕಾರಣ ಅಂದರೆ ಆ ಮಸ್ತ್ ಬರೋಂಥ ಟೈಮಲ್ಲಿ ಈಗ ಒಬ್ಬ ಮನುಷ್ಯ, ಒಬ್ಬ ಕುಡುಕ ಮನುಷ್ಯ ಯಾವ ರೀತಿ ಇರ್ತಾನೆ, ಆ ಒಂದು ಫೀಲಿಂಗಲ್ಲಿ ಇರ್ತದೆ ಆಯಾನೆ ಅಂದರೆ ಅಷ್ಟಿಗೆ ಅದು ಯಾರು ಮಾತು ಕೇಳಲ್ಲ. ಆ ಟೈಮಲ್ಲಿ ಮಾತ್ರ ತುಂಬ ಅಗ್ರೆಸಿವ್ ಆಗಿರ್ತವೆ. ಆ ಟೈಮಲ್ಲಿ ನಾವು ಮಾವುತ ಮತ್ತು ಕಾವಾಡೆ ಆಗಿರ್ಬೋದು ಅಥವಾ ಬೇರೆ ಜನ ಆಗಿರ್ಬೋದು ಆ ಟೈಮಲ್ಲಿ ಹತ್ರ ಹೋಗ್ಬಾರ್ದು. ಆ ಒಂದು ಸಿಚುವೇಶನ್ ನೋಡ್ಕೊಬೇಕು ಏನಂದರೆ ಅದಕ್ಕೆ ಆ ಕಡೆ ನಮ್ಮ ಏನಿರುತ್ತೆ ಆ ಮುಖದಲ್ಲಿ ಆ ಕಡೆಗೆ ಮಸ್ತ್ ಗ್ಲ್ಯಾಂಡ್ ಅಂತ ಇರುತ್ತೆ. ಆ ಮಸ್ತ್ ಗ್ಲ್ಯಾಂಡ್ ಸ್ವಲ್ಪ ಸ್ವೆಲ್ ಆಗಿ ಆ ಮಸ್ತ್ ಗ್ಲ್ಯಾಂಡಿಂದ ಇದು ಬರುತ್ತೆ, ಲಿಕ್ವಿಡ್ ಥರ ಬರುತ್ತೆ. ಆ ಲಿಕ್ವಿಡ್ ಬಂದಾಗೆ ಅದನ್ನು ಮಸ್ತ್ ಅಂತ, ಮಸ್ತ್ ಲಿಕ್ವಿಡ್ ಅಂತ ಕರೀತಾರೆ. ಆ ಟೈಮಲ್ಲಿ ತುಂಬ ಅಗ್ರೆಸಿವ್ ಆಗಿರ್ತವೆ. ಆ ಟೈಮಲ್ಲಿ ಕೇರ್ಫುಲ್ ಆಗಿರಬೇಕಾಗುತ್ತೆ ಸರ್. ಈಗ ಏನೇ ಮನುಷ್ಯರ ಅಟ್ಯಾಕ್ ಆಗ್ಬೋದು ಅಥವಾ ಏನೇ ಪ್ರಾಬ್ಲಮ್ ಆಗಿರ್ಬೋದು ಆ ಮಸ್ತ್ ಬಂದಿರೋ ಟೈಮಲ್ಲೇ ಪ್ರಾಬ್ಲಮ್ ಆಗುತ್ತೆ ಸರ್. ಸೊ ಮುಖ್ಯವಾಗಿ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಎಲ್ಲ ನಮ್ಮ ಭಾರತ ದೇಶದ ಜನಗಳಿಗೆ ಇದು ನಮ್ಮ ರಾಷ್ಟ್ರೀಯ ಪ್ರಾಣಿ ಆಗಿರೋದ್ರಿಂದ ಈ ಒಂದು ಆನೆ ಸಂತತಿ ನಾವು ಉಳಿಸ್ಕೊಬೇಕು ಅಂತಂದರೆ ಈ ಒಂದು ಏನಕ್ಕೆ ಅಂದರೆ ಇದೊಂದು ಸೈಕಲಲ್ಲಿ ಒಂದು ಏನು ಎಕೋ ಸೈಕಲ್ ಬರುತ್ತಲ್ಲ ಎಕೋ ಸೈಕಲಲ್ಲಿ ಇದು ಒಂದು ಪ್ರಾಣಿ. ಸೊ ಕಾಡು ದಟ್ಟವಾಗಿ ಬೆಳೆದುಬಿಟ್ರೆ ಅಥವಾ ಬೆಳೆದುಬಿಟ್ರೆ ಸಣ್ಣ ಪುಟ್ಟ ಪ್ರಾಣಿಗಳಿಗೆ ಆಹಾರ ಆಗಲ್ಲ. ಸೊ ಅದಕ್ಕೆ ಇದೇನಾಗುತ್ತೆ, ಈ ಆನೆ ಏನು ಮಾಡ್ತವೆ, ದೊಡ್ಡ ದೊಡ್ಡ ಮರಗಳೇ ಇರ್ಬೋದು ಅಥವಾ ಏನೇ ಪೊದೆಗಳಿರ್ಬೋದು ಅದು ಹೋಗಿ ಈಗ ದೊಡ್ಡವ್ರಿಗೆ ಅದೇ ಹೇಳ್ತಾರೆ ಆನೆ ನಡೆದಿದ್ದೇ ಇರ್ದಾರಿ ಅಂತ. ಆ ದಾರಿಯೆಲ್ಲ ಕ್ಲಿಯರ್ ವೀಡಿಂಗ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಆನೆಗಳೇ ಮುಖ್ಯವಾಗಿರ್ತವೆ. ಸೊ ಹಾಗಾಗಿ ಆನೆಗಳಿದ್ದರೆ ಕಾಡಲ್ಲಿದ್ದರೆ ಬೇರೆ ಯಾವುದೇ ಪ್ರಾಣಿಗಳಾಗಲಿ ಅಥವಾ ಯಾವುದೇ ಒಂದು ಮನುಷ್ಯರ ಕಳ್ಳರಾಗಲಿ ಒಳಗಡೆ ಬರಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಈಗಾಗಿ ಈ ಒಂದು ಸಂತತಿನ ಉಳಿಸ್ಕೊಂಡ್ರೆ ಕಾಡು ತುಂಬ ಚೆನ್ನಾಗಿರುತ್ತೆ, ಕಾಡು ತುಂಬ ಚೆನ್ನಾಗಿರುತ್ತೆ, ತುಂಬ ಮಳೆ ಚೆನ್ನಾಗಿ ಬರುತ್ತೆ, ಮಳೆ ಅಥವಾ ಆಕ್ಸಿಜನ್ ತುಂಬ ಚೆನ್ನಾಗಿ ಬರುತ್ತೆ ಸರ್. ನನ್ನ ಒಂದು ಲಾಸ್ಟ್ ಕ್ವೆಶನ್, ಈಗ ಯಾವುದೊಂದು ಕಾರ್ನಿವರಸ್ ಆ್ಯನಿಮಲ್ ಒಬ್ಬ ಕೇರ್ ಟೇಕರ್ಗೆ ಇಟ್ ಇಸ್ ಎಂಡ್ ಆಫ್ ದಿ ಡೇ ಇಟ್ ಇಸ್ ಅನ್ ಆ್ಯನಿಮಲ್, ಅದು ಏನು ಮಾಡೋಕ್ಕಾಗಲ್ಲ. ಅದ್ರ ಮನುಷ್ಯರಾದರೆ ನನ್ನ ತಲೆಯಲ್ಲಿ ಏನು ನಡೀತಿದೆ, ನನ್ನ ಬಿಹೇವಿಯರ್ ಗೊತ್ತಾಗುತ್ತೆ ಅಥವಾ ನಾನು ಬಾಯ್ಬಿಡ್ತೀನಿ. ಬೈ ಚಾನ್ಸ್ ಅದು ಹಾರ್ಮ್ ಮಾಡಿದ್ರೆ ಏನು ಮೆಷರ್ಸ್ ತೊಗೋತೀರಾ ಒಬ್ಬ ಕೇರ್ ಟೇಕರ್ಗೆ, ನಿಮ್ಮ ಕಡೆಯಿಂದ ಯಾವ್ಯಾವ ರೀತಿ ಮೆಷರ್ಸ್ ತೊಗೊಳ್ತೀರಾ, ಆ್ಯಂಡ್ ಅವ್ರದ್ದು ಮೆಡಿಕೇಷನ್ಸ್ ಎಲ್ಲ ಹೇಗೆ ನಡೆಯುತ್ತೆ? ಸೊ ಈ ಥರ ಏನನ್ನ ಪ್ರಾಬ್ಲಮ್ ಆಗಿದ್ದರೆ ಇಮಿಡಿಯೇಟ್ಲಿ ನಾವೇ ನಮ್ಮ ವೆಹಿಕಲಲ್ಲೇ ವಿಲ್ ಟೇಕ್ ದ ಪರ್ಸನ್ ಲೈಕ್ ಟು ಆ ಸ್ಟಾಫ್ ಟು ದ ಹಾಸ್ಪಿಟಲ್, ಇಮಿಡಿಯೇಟಾಗಿ ಕರ್ಕೊಂಡೋಗಿ ನಮ್ಮ ಕಡೆಯಿಂದನೇ ಏನು ಟ್ರೀಟ್ಮೆಂಟ್ ಇದೆ ಕೊಡಿಸ್ತೀವಿ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಝೂವಲ್ಲಿ ಫೋಕಸ್ ಮಾಡೋದೇನಂದರೆ ಅದು ಹೆಂಗೆ ಆಗಬಾರ್ದು ಅಂತ. ಸೊ ವಿ ಲರ್ನ್ ಫ್ರಮ್ ಎವ್ರಿ ಮಿಸ್ಟೇಕ್, ಬಿಕಾಸ್ ಆ ಥರ ಆಗಿದೆ ಅಂದರೆ ವಿ ವಿಲ್ ಅನಲೈಸ್ ದ ಸಿಚುವೇಷನ್. ನಾವು ಕೇಳ್ತೀವಿ, ಆ ಕೀಪರ್ನು ಕೇಳ್ತೀವಿ. ಸೊ ಮನುಷ್ಯರು ನಾವು ಹೆಂಗಿರ್ಬೋದು ಅಂದರೆ ನಾವು ಒಂದು ಯೋಚನೆ ಮಾಡೋದೇನೋ ಮಾತಾಡೋದೇನೋ, ಬಟ್ ಪ್ರಾಣಿ ಆ ಥರ ಇರೋಲ್ಲ. ಸೊ ಅದೇನು ಅನಿಸುತ್ತೋ ಯೂಶ್ವಲಿ ಅದು ಬಾಡಿ ಸೈನಲ್ಲಿ ತೋರಿಸುತ್ತೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ವಿ ಆರ್ ಇನ್ಕ್ರೀಸಿಂಗ್ ದ ಕೆಪಾಸಿಟಿ ಆಫ್ ಅವರ್ ಸ್ಟಾಫ್ ಟು ಅನಲೈಸ್ ದ ಸಿಚುವೇಷನ್. ಸೊ ದಟ್ ಸಿಚುವೇಷನ್ ಇಸ್ ದೇರ್, ದೆನ್ ವಿ ಹ್ಯಾವ್ ಅ ಫುಲ್ಲಿ ಎಕ್ವಿಪ್ಡ್ ಹಾಸ್ಪಿಟಲು ಇದೆ. ಸೊ ಏನ ನಮ್ಗೆ ಎಮರ್ಜೆನ್ಸಿ ಆದರೆ ನಮ್ಮ ವೆಟ್ನರಿ ಟೀಮ್ ಆಲ್ಸೋ ಲೈಕ್ ದ ವೆಟ್ನರಿ ಹಾಸ್ಪಿಟಲ್ ಇನ್ ಬ್ಯಾಂಗ್ಳೂರ್ ಆಲ್ಸೋ ಇಸ್ ವೆರಿ ಹೆಲ್ಪ್ಫುಲ್. ಸೊ ಅಲ್ಲಿಂದನೂ ಎಕ್ಸ್ಪರ್ಟ್ಸ್ ಬಂದು ನಮಗೆ ಆ್ಯನಿಮಲ್ ಹೆಲ್ತ್ ಕಮಿಟಿ ಅಂತ ಮೀಟಿಂಗು ಮಾಡ್ತಾರೆ. ಸೊ ಒನ್ಸ್ ಆರ್ ಟೂ ಟೈಮ್ಸ್ ಇನ್ ಅ ಇಯರ್ ಸೊ ವಿ ಡಿಸ್ಕಸ್ ಆಲ್ ದ ಇಶ್ಯೂಸ್ ಸೊ ವಿ ಆರ್ ಬೆಟರ್ ಎಕ್ವಿಪ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ನಲ್ಲಿ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡ್ವಿ ಅಂತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀವಿ, ಅಲ್ಲಿವರೆಗೂ ನೋಡ್ತಾ ಇರಿ ಸಂಜಯ್ ವಾಣಿ ಯೂಟ್ಯೂಬ್ ಚಾನಲ್.